ಏಕೆ ಜಗತ್ತಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾವೇನು ಹೊರಗಡೆ ಪರ್ಫಾರ್ಮ್ ಮಾಡ್ತೀವಿ, ಈಗೊಂದು ಮಗು ಸ್ಕೂಲ್ ನಲ್ಲಿ ಪರ್ಫಾರ್ಮ್ ಮಾಡುತ್ತೆ, ಕೆಲವು ಸ್ಪೋರ್ಟ್ಸ್ ಮ್ಯಾನು ಸ್ಪೋರ್ಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿರ್ತಾರೆ, ನಾವು ನಮ್ಮ ವರ್ಕ್ ನಲ್ಲಿ ಪರ್ಫಾರ್ಮ್ ಮಾಡ್ತಿರ್ತೇವೆ. ಬಾರಿ ಬಾರಿಗೂ ನಿಂತು ನಾವು ಚೆಕ್ ಮಾಡ್ಕೋತೇವೆ, ಏನ್ ಚೆಕ್ ಮಾಡ್ತೀವಿ, ನಾವು ಇದಕ್ಕಿಂತ ಬೆಟರ್ ಮಾಡ್ಲಿಕ್ಕಾಗತ್ತಾ ಅಂತ. ಒಬ್ಬ ಸೋದರಿ ಮನೆಯಲ್ಲಿ ಅಡಿಗೆ ಮಾಡ್ತಾರಂದ್ರೂ ಸಹ ಅದನ್ನು ಚೆಕ್ ಮಾಡ್ತಾರೆ, ಇದಕ್ಕಿಂತ ಬೆಟರ್ ಮಾಡ್ಲಿಕ್ಕಾಗತ್ತಾ ಅಂತ. ಇದು ನಮ್ಮ ಸಂಸ್ಕಾರ ಆಗಿದೆ. ನಾವೆಲ್ಲದರಲ್ಲೂ ಬೆಟರ್ 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 ಪರ್ಫಾರ್ಮ್ ಮಾಡ್ಬೇಕನ್ಕೊಳ್ತೀವಿ. ಯಾರ್ದೋ ಜೊತೆಗೆ ರೇಸ್ ಮಾಡ್ತಾ ಇಲ್ಲ, ಇನ್ಯಾರ್ದೋ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಆದ್ರೆ ನಮ್ ಕ್ಷಮತೆಗಿಂತ ಬೆಟರ್ 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 ಇದನ್ನ ನಾವು ಮಾಡಬೇಕು. ಒಂದ್ ವೇಳೆ ನಾವು ನಮ್ಮ ಕೆಪಾಸಿಟಿನ ವೃದ್ಧಿಸ್ಕೊಳ್ಳಿಲ್ಲ ಅಂದ್ರೆ, ಯಾವುದಾದ್ರು ವಿಶೇಷತೆಗಳನ್ನ ನಾವು ವೃದ್ಧಿಸ್ಕೊಳ್ಳಿಲ್ಲ ಅಂದ್ರೆ, ಒಮ್ಮೊಮ್ಮೆ ಆ ವಿಶೇಷತೆಗಳು ನಿಧಾನವಾಗಿ ಏನಾಗ್ಬಿಡುತ್ತೆ, ಅದು ಕುಂದಿ ಹೋಗ್ಬಿಡುತ್ತೆ. ಈಗೊಂದು ಗಾಡಿ ಇದೆ, ಒಂದ್ ವೇಳೆ ಅದು ಸ್ಲೋಪ್ ನಲ್ಲಿ ಮೇಲ್ ಹೋಗ್ಲಿಲ್ಲ ಅಂದ್ರೆ ಒಂದು ಕಡೆ ನಿಂತ್ ಬಿಟ್ಟಿರುತ್ತೆ. ಕೆಲವೊಮ್ಮೆ ಚಾನ್ಸಸ್ ಇರುತ್ತೆ ಅದು ನಿಧಾನ ನಿಧಾನವಾಗಿ ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭಿಸುತ್ತೆ. ಸದೈವಕ್ಕೂ ನಮ್ಗೆ ಏನ್ ಗಮನ ಕೊಡ್ಬೇಕಂದ್ರೆ, ಗಾಡಿ ನಿಧಾನ ನಿಧಾನವಾಗಿ ಏನಾಗ್ತಾ ಇದೆ, ಮೇಲ್ ಹೋಗ್ತಾ ಇರ್ಬೇಕು. ಮಕ್ಕಳ ಪರ್ಫಾರ್ಮೆನ್ಸ್ ಮೊದಲಿಗಿಂತ ಬೆಟರ್ ಆಗ್ತಿದೆ, ನನ್ನ ವರ್ಕ್ ಪರ್ಫಾರ್ಮೆನ್ಸ್ ಮೊದಲಿಗಿಂತ ಬೆಟರ್ ಆಗಿದೆ, ಅದೇ ರೀತಿ ನನ್ನ ವಿಚಾರ ಮತ್ತು ವ್ಯವಹಾರದಲ್ಲಿ ಮೊದಲಿಗಿಂತ ಬೆಟರ್ ಆಗಿದೆ, ಮೊದಲಿಗಿಂತ ಬೆಟರ್ ಆಗಿದೆ. ಪ್ರತಿನಿತ್ಯ ನಿಧಾನ ನಿಧಾನವಾಗಿ ನಿಧಾನ ನಿಧಾನವಾಗಿ ನಿಧಾನ ನಿಧಾನವಾಗಿ. ಒಂದ್ ವೇಳೆ ನಿಂತು ಚೆಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ವರ್ತಮಾನದ ಸ್ಥಿತಿ ಏನಾಗಿದೆ, ಡೇ ಬೈ ಡೇ ಸ್ಥಿತಿ ಕೆಳಗಿಳಿತಾ ಇದೆ. ಈ ಏನು ಡೇ ಬೈ ಡೇ ಕೆಳಗಿಳಿತಾ ಇದೀವಿ, ಇದಕ್ಕೆ ಕಾರಣ ಏನಾಗಿದೆ, ಈಗ ಒಂದು ಗಾಡಿ ಇದೆ, ಒಂದೇ ಕಡೆಯಲ್ಲಿ ನಿಂತ್ಕೊಂಡಿರ್ಲಿಕ್ಕೆ ಸಾಧ್ಯ ಇದೆ, ಕೆಳಗ್ ಹೋಗೋದಿಲ್ಲ. ಆದ್ರೆ ಅದ್ರ ಹಿಂದಿಂದ ಬಹಳಷ್ಟು ಗಾಡಿ ಬರ್ತಾ ಇದೆ, ಅದು ಕೆಳಗ್ ಹೋಗ್ತಾ ಇದೆ ಅಂದ್ರೆ, ಆಗ ಬಂದಂತ ಒಂದು ಗಾಡಿ ಕೇವಲ ಟಚ್ ಮಾಡಿದ್ರು ಸಾಕಲ್ವಾ, ಆಗ ನಿಂತಿರುವ ಗಾಡಿ ಕೂಡ ಹಿಂದೋಗ್ಬಿಡತ್ತೆ. ನಾವೊಂದ್ ವೇಳೆ ಬೆಟರ್ ಆಗ್ಲಿಕ್ಕೆ ಪುರುಷಾರ್ಥ ಮಾಡ್ಲಿಲ್ಲ ಅಂತಂದ್ರೆ, ಕೇವಲ ವಾತಾವರಣದಲ್ಲಿ ಯಾರೆಲ್ಲ ಕೆಳಗಿಳಿತಿದ್ದಾರೆ ಅವ್ರ ಎನರ್ಜಿನ ಟಚ್ ಮಾಡ್ತಿದ್ದ ಹಾಗೆ ನಾವು ಕೆಳಗಿಳಿದ್ ಬಿಡ್ತೇವೆ. ಆ ಕಾರಣ ನಿತ್ಯ ನಮ್ಗೆ ಕೇವಲ ಅಟೆನ್ಷನ್ ಏನ್ ಇಟ್ಕೋಬೇಕು ಅಂದ್ರೆ, ನಿನ್ನೆಗಿಂತ ಬೆಟರ್ ನಿನ್ನೆಗಿಂತ ಬೆಟರ್ ನಿನ್ನೆಗಿಂತ ಬೆಟರ್ ಬೆಟರ್ ಮಾಡ್ಕೋತಾ 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 ನಾವು ಎಲ್ಲಿ ತನಕ ತಲುಪ್ಲಿಕ್ಕೆ ಸಾಧ್ಯ ಆಗುತ್ತೆ? ಒಂದು ಗೋಲ್ ಆದ್ರೂ ಇಟ್ಕೋಬೇಕಾಗತ್ತಲ್ವಾ? ಈಗ ಬೆಟರ್ ಬೆಟರ್ ಎಲ್ಲಿ ತನಕ ಬೆಟರ್? ಈಗ ನಾನು ಬೆಟರ್ ಇಂದ ನಾನು ಬೆಸ್ಟ್ ತನಕ ತಲುಪಿದ್ದೀನಿ, ಈಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಬೆಟರ್ 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 ಮಾಡ್ತಾ ಎಲ್ಲಿ ತನಕ ತಲುಪಬೇಕು, ಏಮ್ ಆಬ್ಜೆಕ್ಟ್ ಏನಾಗಿದೆ? ಬೆಟರ್ ಮಾಡ್ತಾ ಮಾಡ್ತಾ ಎಲ್ಲಿ ತನಕ ತಲುಪಬೇಕು ಗೊತ್ತಾಗ್ಬೇಕಲ್ಲ, ಎಲ್ಲಿ ತನಕ ತಲುಪಿದ್ದೀನಿ ಅಂದ್ರೆ ಓಕೆ ಅಂತ, ನೌ ದಿಸ್ ಇಸ್ ಮೈ ಬೆಸ್ಟ್. ಎಲ್ಲಿ ತನಕ ತಲುಪ್ಲಿಕ್ಕೆ ಸಾಧ್ಯ ಇದೆ ಒಂದು ಆತ್ಮಕ್ಕೆ? ಖುಷಿ ಸಿಗ್ಲಿ, ನಾ ಕೇವಲ ನಿಮಗ್ ಖುಷಿ ಸಿಗೋ ತನಕ ಮಾತ್ರ ತಲುಪ್ತೀರಾ? ಕೇವಲ ನಿಮಗ್ ಖುಷಿ ಸಿಗೋ ತನಕ ಮಾತ್ರ ತಲುಪೋದಿಲ್ಲ. ಜೀವನದಲ್ಲಿ ಇನ್ನು ಒಂದ್ ಶಿಫ್ಟ್ ತಂದ್ಕೊಳ್ಳೋಣ, ನನಗ್ ಖುಷಿ ಸಿಗ್ಲಿ, ನನಗೆ ಪೀಸ್ ಸಿಗ್ಲಿ, ನನಗೆ ಕಂಟೆಂಟೆಂಟ್ ಸಿಗ್ಲಿ. ಇದು ಬಹಳ ಚಿಕ್ಕ ವಿಷಯ ಆಯ್ತು, ಇನ್ನು ಹೆಚ್ಚಿಸ್ಕೊಳ್ಳಿ. ಏನಾಗ್ಬೇಕು, ನನ್ನ ಕೆಪಾಸಿಟಿ ಎಲ್ಲಿ ತನಕ ತಲುಪಬೇಕು, ಎಲ್ಲಿ ತನಕ ತಲುಪಬೇಕು? ಹಾ, ನಿಮ್ಮೊಂದಿಗೆ ಭೇಟಿ ಮಾಡೋರೆಲ್ಲ ಅವ್ರಿಗೆಲ್ಲರಿಗೂ ಖುಷಿ ಸಿಗ್ಲಿ, ಶಾಂತಿ ಸಿಗ್ಲಿ, ಕಂಟೆಂಟ್ಮೆಂಟ್ ಸಿಗ್ಲಿ. ಇನ್ನು ಹೆಚ್ಚಿಸ್ಕೊಳ್ಳಿ, ನಿಮ್ಮ ವೈಬ್ರೇಷನ್ ಎಲ್ಲಿ ತನಕ ತಲುಪುತ್ತೆ ಅಂದ್ರೆ, ಪೂರ್ತಿ ಸೃಷ್ಟಿ ತನಕ ತಲುಪಿ, ಈ ಪೂರ್ತಿ ಸೃಷ್ಟಿಯಲ್ಲಿ ಎಲ್ಲರಿಗೂ ಶಾಂತಿ ಖುಷಿ ಕಂಟೆಂಟ್ಮೆಂಟ್ ಸಿಗ್ಲಿ. ತಮ್ಮ ಗೋಲನ್ನು ಚಿಕ್ಕದಾಗಿ ಇಟ್ಕೋಬೇಡಿ, ಯಾಕೆಂದ್ರೆ ನಮ್ಮೊಳಗೆ ಕೆಪಾಸಿಟಿ ಇದೆ. ನಾವು ಬಾಲ್ಯದಿಂದ ಕೇಳಿದ್ದೇವೆ, ಸಂಕಲ್ಪದಿಂದ ಸೃಷ್ಟಿ ತಯಾರಾಗುತ್ತೆ. ನಿಜ ಅಲ್ವಾ? ಸಂಕಲ್ಪದಿಂದ ಸೃಷ್ಟಿ ತಯಾರಾಗುತ್ತೆ ಅಂದ್ರೆ, ಹೇಗ್ ನಾವು ಸಂಕಲ್ಪ ಮಾಡ್ತೇವೆ ಹಾಗೆ ಸೃಷ್ಟಿ ತಯಾರಾಗ್ತಾ ಹೋಗುತ್ತೆ. ಇವತ್ತು ನಾವು ಆ ಇಕ್ವೇಶನ್ ಮರ್ತ್ಬಿಟ್ಟಿದ್ದೀವಿ, ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಸೃಷ್ಟಿ ಹೇಗಿತ್ತು ಹಾಗ ಸಂಕಲ್ಪ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಹೊರಗಡೆ ಸರಿ ಇರ್ಲಿಲ್ಲ ಅಂದ್ರೆ ನಾವಂದ್ವಿ ಸಮಸ್ಯೆ ಜಾಸ್ತಿ ಇದೆ ಅಂತ. ನಾನೇನ್ ಮಾಡಿದೆ, ಸೃಷ್ಟಿ ಹೇಗಿತ್ತು ಅಂದ್ರೆ ನನ್ನ ಜಗತ್ತು ಹೇಗಿತ್ತು, ನಾನು ಅದರಂತೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಇಕ್ವೇಶನ್ ಏನಿತ್ತು, ಇಕ್ವೇಶನ್ ಏನಿತ್ತು, ಇಕ್ವೇಶನ್ ಆಗಿತ್ತು ಸಂಕಲ್ಪದಿಂದ ಸೃಷ್ಟಿ ಆಗುತ್ತೆ. ಈಗೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಇದರಲ್ಲಿ ಫ್ಲವರ್ಸ್ ಇದೆ, ಈ ಫ್ಲವರ್ ಈಗ ಸ್ವಲ್ಪ ಹಳೇದಾಗ್ತಾ ಇದೆ, ಇದೊಂದು ಸತ್ಯಾಂಶ ಆಗಿದೆ. ಇಕ್ವೇಶನ್ ಏನಿದೆ, ಸಂಕಲ್ಪದಿಂದ ಸೃಷ್ಟಿ ತಯಾರಾಗುತ್ತೆ.
ಹಾಗಿದ್ದಾಗ ನಾನೇನ್ ಸಂಕಲ್ಪ ಕ್ರಿಯೇಟ್ ಮಾಡ್ಬೇಕೀಗ ಇದನ್ನ ನೋಡಿದ ನಂತರ? ಈ ಫ್ಲವರ್ ನಂಗೆ ಕಾಣಿಸ್ತಾ ಇದೆ, ನಾನೇನ್ ಥಾಟ್ ಕ್ರಿಯೇಟ್ ಮಾಡ್ಬೇಕು ಇದನ್ನ ನೋಡಿದ ನಂತರ? ಸಂಕಲ್ಪದಿಂದ ಸೃಷ್ಟಿ ತಯಾರಾಗುತ್ತೆ. ರಿಯಾಲಿಟಿ ಏನಿದೆ ಸ್ವಲ್ಪ ಬಾಡ್ ಹೋಗ್ತಾ ಇದೆ. ಈಗೇನಾಗುತ್ತೆ, ಇದೀಗ ಎಷ್ಟು ಬಾಡೋಗಿದೆ? 10% ಅಷ್ಟೆ, ಸರಿನಾ? ಇದು 10% ಬಾಡ್ ಹೋಗಿದೆ. ಇದನ್ ನೋಡಿ, ಒಂದ್ ವೇಳೆ ನಾನು ಈ ಥಾಟ್ ಕ್ರಿಯೇಟ್ ಮಾಡಿದ್ದೀನಿ ಅಂದ್ರೆ ಇದೇನ್ ಬಾಡ್ ಹೋಗ್ಬಿಟ್ಟಿದೆ. ಈಗ ನಾನೇನ್ ಮಾಡಿದೆ, ಈ ಸೃಷ್ಟಿಯನ್ನು ನೋಡಿ ಸಂಕಲ್ಪ ಮಾಡಿದೆ. ಏನ್ ಸಂಕಲ್ಪ ಮಾಡಿದೆ? ಹೂವಂತೂ ಬಾಡ್ ಹೋಗ್ಬಿಟ್ಟಿದೆ. ಈಕ್ವೇಶನ್ ಏನಿತ್ತು? ಸಂಕಲ್ಪದಿಂದ ಸೃಷ್ಟಿ ತಯಾರಾಗುತ್ತೆ. ನಾನು ಸಂಕಲ್ಪ ಮಾಡ್ತಿದ್ದಾಗ್ಲೇ ಹೂವಂತೂ ಬಾಡೋಗಿದೆ ಅಂತ, ಈಗ ಈ ಸೃಷ್ಟಿ ಏನಾಗುತ್ತೆ? ಈ ಸೃಷ್ಟಿ ಏನಾಗ್ತಾ ಹೋಗುತ್ತೆ? ಪುನಃ ನೋಡ್ಬೇಕು ಗಮನ ಕೊಟ್ಟು. ಈ ಸಮಯದ ಸೃಷ್ಟಿ ಏನಾಗಿದೆ? ಹೂವು 10% ಬಾಡೋಗಿದೆ. ಒಂದು ವೇಳೆ ಈ ಸೃಷ್ಟಿಯನ್ನು ನೋಡಿ ನಾನು ಹೇಗಿದ್ನ ಹಾಗೆ ಸಂಕಲ್ಪ ಮಾಡಿದ್ದೀನಿ, ಇದಂತೂ ಬಾಡ್ ಹೋಗ್ಬಿಟ್ಟಿದೆ ಅಂತ, ಸತ್ಯತೆಯ ಈಕ್ವೇಶನ್ ಏನು ಅಂತಂದ್ರೆ ನಾನು ಇಂತಹ ಸಂಕಲ್ಪವನ್ನು ಮಾಡ್ತೀನಿ ಅಂತಹ ಸೃಷ್ಟಿ ತಯಾರಾಗತ್ತೆ. ನಾನು ಇದಂತೂ ಬಾಡ್ ಹೋಗ್ಬಿಟ್ಟಿದೆ ಅಂತ ಯೋಚಿಸ್ತಿದ್ದ ಹಾಗೆ ನನ್ನ ಸಂಕಲ್ಪ ಏನ್ ಮಾಡುತ್ತೆ? ನನ್ನ ಸಂಕಲ್ಪ ಏನ್ ಮಾಡುತ್ತೆ ಹೇಳಿ? ನನ್ನ ಸಂಕಲ್ಪ ಏನ್ ಮಾಡುತ್ತೆ? ಸಂಕಲ್ಪದಿಂದ ಸೃಷ್ಟಿ ಇದಂತೂ ಬಾಡ್ ಹೋಗ್ಬಿಟ್ಟಿದೆ. ನನ್ನ ಸಂಕಲ್ಪ ಸೃಷ್ಟಿಯನ್ನ ಏನ್ ಮಾಡುತ್ತೆ? ಇನ್ನಷ್ಟು ಬಾಡ್ ಹೋಗುವಂತೆ ಮಾಡುತ್ತೆ. ಈಗ ಜೀವನದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಬರುತ್ತೆ, ನಾವೇನ್ ಮಾಡ್ತೀವಿ ಅದನ್ನ? ಪ್ರಾಬ್ಲಮ್ ಬಂತು, ಬಹಳ ದೊಡ್ಡ ಪ್ರಾಬ್ಲಮ್ ಬಂದಿದೆ, ದೊಡ್ಡ ಪ್ರಾಬ್ಲಮ್ ಬಂದಿದೆ, ದೊಡ್ಡ ಪ್ರಾಬ್ಲಮ್ ಬಂದಿದೆ. ಆಗ ಪ್ರಾಬ್ಲಮ್ ಏನಾಗ್ಬಿಡುತ್ತೆ? ಇನ್ನಷ್ಟು ದೊಡ್ಡದಾಗ್ಬಿಡುತ್ತೆ. ಯಾಕೆಂದ್ರೆ ಈಕ್ವೇಶನ್ ಏನಾಗಿದೆ? ಏನ್ ಯೋಚಿಸ್ತೀರಾ ಅದೇ ಆಗ್ತೀರಾ. ನಾವೇನ್ ಮಾಡ್ತಿದ್ದೀವಿ, ಏನ್ ನಡೀತಾ ಇದೆ ಅದನ್ನೇ ವಿಚಾರ ಮಾಡ್ತಿದ್ದೀವಿ. ಏನ್ ನಡೀತಾ ಇದೆ ಅದನ್ನೇ ವಿಚಾರ ಮಾಡಿದೀವಿ ಅಂದ್ರೆ ಏನ್ ಆಗ್ತಾ ಇದೆ ಅದು ನಮ್ಮ ವಿಚಾರದಿಂದ ಇನ್ನಷ್ಟು ಏನಾಗ್ಬಿಡುತ್ತೆ? ಅನೇಕ ಪಟ್ಟು ಹೆಚ್ಚಾಗ್ಬಿಡುತ್ತೆ. ಶರೀರಕ್ಕೆ ಕಾಯಿಲೆ ಬಂದಿದೆ, ಕಾಯಿಲೆ ಬಂದಿದೆ, ಎಷ್ಟು ಬಂದಿದೆ? ಇಷ್ಟೇ ಬಂದಿದೆ. ಏನ್ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ? ಕಾಯಿಲೆ ಬಂದ್ಬಿಟ್ಟಿದೆ, ಕಾಯಿಲೆ ಬಂದ್ಬಿಟ್ಟಿದೆ, ಕಾಯಿಲೆ ಬಂದ್ಬಿಟ್ಟಿದೆ. ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ಕಾಯಿಲೆ ಬಂದ್ಬಿಟ್ಟಿದೆ, ಕಾಯಿಲೆ ಬಂದ್ಬಿಟ್ಟಿದೆ, ಕಾಯಿಲೆ ಬಂದ್ಬಿಟ್ಟಿದೆ. ಸಂಕಲ್ಪದಿಂದ ಸೃಷ್ಟಿ. ಈಗೇನಾಗುತ್ತೆ? ಇನ್ನಷ್ಟು ಕಾಯಿಲೆ ಹೆಚ್ಚುತ್ತಾ ಹೋಗುತ್ತೆ. ಈಗ ಈ ಈಕ್ವೇಶನ್ ಅನ್ನ ಫಿಟ್ ಮಾಡಿ ಇಟ್ಕೋಬೇಕು. ನನ್ನ ಸಂಕಲ್ಪದಿಂದ ನನ್ನ ಸೃಷ್ಟಿ ತಯಾರಾಗುತ್ತೆ. ನನ್ನ ಸೃಷ್ಟಿ ಯಾವುದು? ನನ್ನ ಮನಸ್ಸಿನ ಸ್ಥಿತಿ, ಖುಷಿ. ನನ್ನ ಸೃಷ್ಟಿ ಯಾವುದು? ನನ್ನ ಶರೀರದ ಹೆಲ್ತ್. ನನ್ನ ಸೃಷ್ಟಿ ಯಾವುದು? ನನ್ನ ಸಂಬಂಧ. ನನ್ನ ಸೃಷ್ಟಿ ಯಾವುದು? ನನ್ನ ಕೆಲಸ. ಇನ್ನು ನನ್ನ ಸೃಷ್ಟಿ ಯಾವುದು? ಈ ಪೂರ್ತಿ ಜಗತ್ತು. ಇದನ್ನು ನಾವೇನ್ ಹೇಳ್ತೀವಿ, ಜಗತ್ತಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇದೆ. ಇನ್ ಪ್ರಾಬ್ಲಮ್ ಹೆಚ್ಚುತ್ತಾ ಹೋಗುತ್ತೆ. ನಾವ್ ಹೇಳಿದ್ವಿ ನಾವು ಬಿಸಿ ಇದೀವಿ, ಬಿಸಿ ಇದೀವಿ, ಬಿಸಿ ಇದೀವಿ, ಇನ್ನಷ್ಟು ಬಿಸಿ ಆಗ್ತಾನೆ ಹೋದ್ವಿ. ಏನ್ ವಿಚಾರ ಮಾಡ್ತೀವಿ, ಏನ್ ವಿಚಾರ ಮಾಡ್ತೀವಿ ಅದೇ ನಡೀತಾ ಹೋಗುತ್ತೆ. ನಾನು ಹೇಳಿದೆ ನನಗೆ ಇವ್ರ ಜೊತೆಗೆ ಸೆಟ್ ಆಗಲ್ಲ, ಈಗ ಅದು ವಾಸ್ತವಿಕತೆ ಆಗಿದೆ. ಆದ್ರೆ ಎಷ್ಟು ನನಗೆ ಸೆಟ್ ಆಗಲ್ಲ, ಇಷ್ಟೇ ಸೆಟ್ ಆಗಲ್ಲ. ನನಗೆ ಇವ್ರ ಜೊತೆಗೆ ಇಷ್ಟೇ ಇಷ್ಟು ಆಗ್ತಾ ಇಲ್ಲ. ನಾನು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ ನನಗೆ ಇವ್ರ ಜೊತೆ ಸೆಟ್ ಆಗಲ್ಲ, ಸೆಟ್ ಆಗಲ್ಲ, ಸೆಟ್ ಆಗಲ್ಲ. ಈಗ ಏನಾಗೋಯ್ತು? ಈಗೇನಾಗಿದೆ? ಆ ಸಂಬಂಧ ಇನ್ನಷ್ಟು ಕೆಟ್ಟೋಗ್ಬಿಡುತ್ತೆ. ಯಾಕೆಂದ್ರೆ ನಾನೇನ್ ಹೇಳ್ತಾ ಇದ್ದೆ, ಏನ್ ಕಾಣಿಸ್ತಾ ಇದೆ ಅದನ್ನೇ ವಿಚಾರ ಮಾಡ್ತಾ ಇದ್ದೆ. ವಿಚಾರ ಮಾಡಿ ಅವರಿಗೆ ಅದೇ ವೈಬ್ರೇಷನ್ ಕಳಿಸ್ತಿದ್ದೆ. ಅದಕ್ಕೆ ಏನ್ ಕಾಣಿಸ್ತಾ ಇತ್ತು ಅದಿನ್ನೂ ಏನಾಯ್ತು? ಇನ್ನೂ ಹೆಚ್ಚುತ್ತಾ ಹೋಯ್ತು. ಈಗ ಇದನ್ನ ಪೂರ್ತಿ ದಿನ ಮಾಡಬೇಕು.